ಜನತಾ ದಳ. ನಾವು ಸಾಮಾನ್ಯ ಯಾವುದೇ ಕ್ಯಾಂಡಿಡೇಟನ್ನು ನಮ್ಮದು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೇಬೇಕು. ನಿಜ ಸ್ಥಿತಿಯಲ್ಲೂ ಚೆನ್ನಾಗಿದೆ. ಕಾರಣ, ಈ ತಾಲೂಕು ಮುಂಚೆಯಿಂದ ದೇವೇಗೌಡರ ಅಭಿಮಾನವಾದ ತಾಲೂಕು, ಹೆಚ್ಚು ರೈತರಿಗೆ ಸಹಾಯ ಮಾಡಿದ್ದಾರೆ. ಹೇಮಾವತಿ ಪ್ರಾಜೆಕ್ಟನ್ನು ಚೆನ್ನಾಗಿ ಚಾಲನೆ ಕೊಟ್ಟರು. ನಂತರ ಕುಮಾರಣ್ಣವರು ಹಲವಾರು ಕೆಲಸ ಮಾಡಿದ್ದಾರೆ. ರೇವಣ್ಣವರು ಇದ್ದಾಗಂತೂ 9 MESS ಸ್ಟೇಷನ್, ಕರೆಂಟದು 9 ಸ್ಟೇಷನ್ ಕೊಟ್ಟರು. ದೊಡ್ಡದೊಂದು 220 ಸ್ಟೇಷನ್ ಕೊಟ್ಟರು. ರಸ್ತೆಗಳು ಮಾಡಿಕೊಟ್ರು, ಅಪ್ಗ್ರೇಡ್ ಮಾಡಿಕೊಟ್ರು. ಶುಗರ್ ಫ್ಯಾಕ್ಟ್ರಿ ಆಯಿತು. ಇಡೀ ಮಂಡ್ಯ ಜಿಲ್ಲೆಗೆ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಿಕೊಟ್ಟಿದ್ದಾರೆ. ಈಗ ಸಾಲ ಮನ್ನಾ ಮಾಡಿದ್ದಾರೆ. ಮತ್ತು ಬಡವರಿಗೆ, ವಿಧವೆಯರಿಗೆ 500 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಮಾಡಿದ್ದಾರೆ. ರೈತರ ಪರವಾಗಿ ಹಲವಾರು ಕೆಲಸ ಮಾಡಿಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂದರೆ ಏನು ಅಂತ ಗೊತ್ತಿಲ್ಲ ಅವರಿಗೆ. ಎಲ್ಲಿಂದಲೋ ಬಂದರು. ನಮ್ಮ ಪಕ್ಷಕ್ಕೆ ಒಂದು ವೋಟ್ ಹಾಕಿರಲಿಲ್ಲ. ಫಸ್ಟ್ ಕ್ಯಾಂಡಿಡೇಟ್ ಆತನೇ ಕ್ಯಾಂಡಿಡೇಟು ಆತಂದೇ ಹೋಗ್ಬಿಟ್ರು. ಒಂದು ಟಿ ಪಿ ಆಗಿ ಜಡ್ ಪಿ ಆಗಿ ಹಳ್ಳಿ ಸುತ್ತಿ ಧೂಳು ಕುಡಿದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾರ್ಯಕರ್ತರನ್ನು ಬಿಡಿಸ್ಕೊಟ್ಟು, ಅಥವಾ ತಾಲೂಕು ಆಫೀಸ್ಗೆ ಹೋಗಿ ಒಂದು RTC ಬರೆಸ್ಕೊಟ್ಟು, ಅಥವಾ ಯಾರು ಸ್ವತ್ತಾಗಿ ಹೋಗಿ ಹೂನಾರ ಹಾಕಿ ಅಥವಾ ಅತಿಥಿ ಮನೆಗೆ ಹೋಗಿ ಏನೂ ಮಾಡಲಿಲ್ಲ. ನೇರ ಅಲ್ಲಿಂದ ಬಂದಿದ್ದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್. ಹೇಗೋ ಶೀಟ್ ತಗೊಂಡ್ರು ಆಯಿತು. ಅಭಿವೃದ್ಧಿ ಅಂತ ಹೇಳಿದ್ರೆ ಹಳ್ಳಿಗೆ ಏನು ಅಭಿವೃದ್ಧಿ ಆಗಬೇಕು? ರೈತರಿಗೆ ನೀರು ಕೊಡಬೇಕು, ರೈತರಿಗೆ ಕರೆಂಟ್ ಕೊಡಬೇಕು, ರೈತರಿಗೆ ವ್ಯವಸಾಯ ಟೈಮಲ್ಲಿ ಸೊಸೈಟಿನಲ್ಲಿ ಸಾಲ ಕೊಡಿಸ್ಬೇಕು. ಇದೇ ಮೊದಲನೇ ಅಭಿವೃದ್ಧಿ. ನಂತರ ರೋಡ್ಗಳು, ನೀವು ಎಷ್ಟೇ ರೋಡ್ ಮಾಡಿದ ಪ್ರಯೋಜನ ಏನು? ರೈತರಿಗೆ ಬೇಕಾಗಿರೋದೇ ನೀರು, ಕರೆಂಟು. ಇವೆರಡು ಕೊಟ್ಟರೆ ಸಾಕು, ರೈತರಿಗೆ ಇನ್ನೇನು ಬೇಕಿಲ್ಲ. ನೀರು ಬೇಕು, ಕರೆಂಟ್ ಬೇಕು, ಅವ್ರ ಜೀವನ ಅವರೇ ಮಾಡ್ಕೊತಾರೆ. ಏನು ಅಭಿವೃದ್ಧಿ ಆಗಬೇಕು? ಈ ತಾಲೂಕಲ್ಲಿ ಲೇಡೀಸ್ ಡಿಗ್ರಿ ಕಾಲೇಜ್ ಇದೆ, ಜೆಂಟ್ಸ್ ಡಿಗ್ರಿ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ, ITI ಕಾಲೇಜ್ ಇದೆ. ಎಲ್ಲ ಗೌರ್ಮೆಂಟ್, ನಾಟ್ ಪ್ರೈವೇಟ್. ಗೌರ್ಮೆಂಟ್ ITI ಕಾಲೇಜು, ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜು, ಗೌರ್ಮೆಂಟ್ ಇಂಜಿನಿಯರಿಂಗ್, ಇಡೀ ಮಂಡ್ಯ ಜಿಲ್ಲೆಗೆ ಒಂದೇ ಒಂದು ಕಾಲೇಜ್ ಇದೆ. ಯಾವಾಗಲೂ ನಮ್ಮ ಕ್ಯಾರ್ಪೇಟೆ ತಾಲೂಕು ಸೌಮ್ಯ ತಾಲೂಕು, ಹಿಂದೆ ಬಂದಂಥ ಎಲ್ಲ MLAಗಳು ಸೌಮ್ಯವಾಗೇ ಬಂದರು. ಯಾರು ಈ ಥರ ಸುಳ್ಳು ಹೇಳೋದು, ಒಬ್ರಿಗೊಬ್ರಿಗೆ ಕಚ್ಚಾಕೋದು, ನನಗೆ ಅದು ಮಾಡಿಲ್ಲ ಅನ್ನೋದು, ಭಾರಿ ಸಂಸ್ಕೃತಿ ಇಲ್ಲದೆ ಇರತಕ್ಕಂಥ ಮನುಷ್ಯ. ಹಿಂದೆ ನಮ್ಮ ತಾಲೂಕು ಇವತ್ತು ಸೌಮ್ಯವಾಗಿದೆ. ಇದುವರೆಗೂ ಒಂದು ಗಲಾಟೆ ಆಗಿಲ್ಲ. ನಮ್ಮ ಕಾರ್ಯಕರ್ತರು ಹೊಡೆದಾಡಲ್ಲ. ಆರಾಮಾಗಿ ಅವರೊಟ್ಟಿಗೆ ಅವ್ರಿಗೆ ಅನೌನ್ಸ್ ಮಾಡ್ತಾ ಇದ್ರೆ ನಮ್ಮ ನಾವು ಅನೌನ್ಸ್ ಮಾಡ್ತಾ ಇದ್ವಿ. ಮೂಲಭೂತವಾಗಿ ಜಾತ್ಯತೀತ ಜನತಾದಳದ ಭದ್ರಕೋಟೆ. ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣರ ಅಧಿಪತ್ಯ 1975-69 ಬಂದಿದೆ. ನಮ್ಮ KR ಪೇಟೆ ಕ್ಷೇತ್ರದಲ್ಲಿ ಈಗ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೆಲ್ಲವನ್ನು ತಾವು ಪರಿಶೀಲನೆ ಮಾಡಿದ್ರೆ ಅಥವಾ ಅವಲೋಕನ ಮಾಡಿದರೆ, ಇದರ ಹಿನ್ನೆಲೆಯಲ್ಲಿ ಎದ್ದು ಕಾಣ್ತಕ್ಕಂಥದ್ದು ಪ್ರಪ್ರಥಮವಾಗಿ ಈ ದೇಶವನ್ನು ಆಳದಂಥ ಮಾಜಿ ಪ್ರಧಾನಿ HD ದೇವೇಗೌಡರ ಕೊಡುಗೆ ಖಂಡಿತ ಪಕ್ಷದಿಂದ ಅಭಿವೃದ್ಧಿಯಾಗಿದೆ. ವ್ಯಕ್ತಿಯಿಂದ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ ಸರ್, ಪಕ್ಷದಿಂದನೇ ಅಭಿವೃದ್ಧಿ ಆಗಬೇಕು. ಈ ಸಲ ಅದು ಪ್ರೂವ್ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ. KR ಪೇಟೆ ಕ್ಷೇತ್ರ ಹೇಳಿ ಕೇಳಿ ಒಬ್ಬ ವ್ಯಕ್ತಿಯಿಂದ ನಿಂತಿಲ್ಲ, ಜಾತ್ಯತೀತ ಜನತಾದಳ ಪಕ್ಷ ಒಟ್ಟಾರೆಯಾಗಿ ಸಾವಿರಾರು ಕಾರ್ಯಕರ್ತರುಗಳ ಪರಿಶ್ರಮದ ಫಲವಾಗಿ KR ಪೇಟೆ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಇದೆ ಅಂತೇಳಿ ಈ ಸಲ ಪ್ರೂವ್ ಆಗುತ್ತೆ ಸರ್ ನಮ್ಮ ಕ್ಷೇತ್ರದಲ್ಲಿ. ನಾನು KR ಪೇಟೆ ಕ್ಷೇತ್ರದ ಮತದಾರರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಕ್ಕಂಥದ್ದು, ಈ ಮೂರು ಅಭ್ಯರ್ಥಿಗಳು ಏನು ಈಗ ಚುನಾವಣೆ ಸ್ಪರ್ಧೆ ಮಾಡಿದರೆ, ಮೂರು ಅಭ್ಯರ್ಥಿಗಳನ್ನು ತಾವು ದಯಮಾಡಿ ತುಲನೆ ಮಾಡಿ. ತುಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಪ್ರಪ್ರಥಮ ಆದ್ಯತೆಯಾಗಿ ಕಾಣಿಸ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ BL ದೇವರಾಜುರವರು. ಇವರು ಈ ಕ್ಷೇತ್ರದಲ್ಲಿ ಖ್ಯಾತ ವಕೀಲರಾಗಿದ್ದಾರೆ, ಹಾಗೂ ವಿದ್ಯಾವಂತರಾಗಿದ್ದಾರೆ, ಒಳ್ಳೆಯ ಆಡಳಿತಗಾರರಾಗಿದ್ದಾರೆ. ಇವೆಲ್ಲವನ್ನು ಪರಿಗಣನೆ ಮಾಡಿ ಕ್ಷೇತ್ರದ ಜನತೆ BL ದೇವರಾಜುರವ್ರನ್ನ ಗೆಲ್ಸೋದ್ರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ಈಗ ಮನುಷ್ಯನಿಗೇನು ಅಂತಂದರೆ, ಮನುಷ್ಯ ಇವತ್ತು ಬದುಕಿರೋದು ನಂಬಿಕೆ ಮೇಲೆ. ಈಗ ನನ್ನ ನಂಬಿಕೆ ಯಾವ ಥರ ಅಂದರೆ, ಈಗ ಕಳೆದ ಬಾರಿ ಈಗ ಮಾನ್ಯ ನಮ್ಮ ನೆಚ್ಚಿನ ನಾಯಕ ರೇವಣ್ಣವರು ಇದೇ ದೇವೇಗೌಡರು ಮೊನ್ನೆ ಸಭೆ ಕರೆದಂಥ ಸಂದರ್ಭದಲ್ಲಿ ಓಪನ್ ಆಗಿ ಇಷ್ಟು ಕೋಟಿ ಕೊಟ್ಟಿದ್ದೀನಿ ಅಂತ 500 ಕೋಟಿಯಷ್ಟು ಒಂದು ಪತ್ರಿಕೆ ಇದು ಮಾಡಿ ಕೊಟ್ಟು. ಆ 500 ಕೋಟಿ ಲೆಕ್ಕ ಇಲ್ವಾಗಾದರೆ ಅಲ್ಲಲ್ಲ ಅದಲ್ಲ ಕಾರ್ಯರೂಪಕ್ಕೆ ಬಂದಿರವನೇ, ಬಜೆಟಲ್ಲಿ ಅನುಮೋದನೆ ಆಗಿರೋವನ್ನೇ ಕೊಟ್ಟಿರ್ತಾನೆ. ಈಗ ಮನುಷ್ಯನಿಗೇನು ಅಂದರೆ, ಮೆದುಳಿಗೂ ನಾಯಿಗೂ ನಾಲ್ಗೆಗೂ ವ್ಯತ್ಯಾಸ ಇರಬೇಕು.
ಏನಾಗಿದೆ ಅಂದರೆ ಮೆದುಳು ನಾಲ್ಕು ಇವನು ಎಲ್ಲಿದೆ ಏನು ಅಂತಲೇ ಗೊತ್ತಿಲ್ಲ. ನಾನು ಏನು ಮಾತಾಡ್ತೀನಿ ಅನ್ನೋದೇ ಇವ್ರ ಪರಿಜ್ಞಾನ ಇಲ್ವಲ್ಲ ಇವ್ರಿಗೆ. ಅಭಿವೃದ್ಧಿ ಅಂದರೆ ನನ್ನ ತಿಳಿದಂಗೆ ಏನಾಗಿದೆ, ಅವ್ರ ಅಭಿವೃದ್ಧಿ ಆಯ್ತಾ ಅಂದರೆ ಕೋಟಿಗಳು ಬಂದಂಗೆ ಅವ್ರ ಅಭಿವೃದ್ಧಿ ಆಯ್ತಾ ಅಂದರು, ಆ ಅಭಿವೃದ್ಧಿಗೆ ಇನ್ನಷ್ಟು ಕೋಟಿ ಬೇಕು ಅಂತ ಅಷ್ಟೇ, ಅವ್ರ ಅಭಿವೃದ್ಧಿಗೆ ಆಗಬೇಕಾಯ್ತು ಅಷ್ಟೇ. ಅಲ್ಲ, ನೂರಕ್ಕೆ ನೂರು ಭಾಗ. ಏಕೆಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ಎಲೆಕ್ಷನ್ನು ಜೆ ಡಿ ಎಸ್ ಪಕ್ಷಕ್ಕೆ ಗೆಲುವು ಅನ್ನೋದು ಹೆಂಗೆ ಅಂದರೆ, ಮೊನ್ನೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಅವತ್ತಿನ ಜನಸಾಗರ ನೋಡಿದ್ರೇ ಸಾಕ್ಷಿ ಗೆಲುವು ಖಚಿತ. ಈ ಎಲ್ರಿಗೂ ಒಂಥರ ಬೇರೆ ಥರದಲ್ಲಿ ಟೋಪಿ ಹಾಕೋದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗದೆ ಅದರಲ್ಲಿ ಕ್ಷೇತ್ರ ಜನತೆಗೇನಿಲ್ಲ. ಈಗ ಮಾನ್ಯ ಕೆ ಬಿ ಚಂದ್ರಶೇಖರ್ ಅವರು ನೋಡಿದಿರಿ, ಜೊತೆಗೆ ನಮ್ಮ ಅನರ್ಹ ಶಾಸಕ ಬಾಂಬೆ ವಾಲ ಅವ್ರೂ ನೋಡಿದಿರಿ, ಅವರು ಎರಡು ಸಲ ಆಗೋರು, ಅವರು ಎರಡು ಸಲ ಆಗೋರು. ಇವರು ಒಂದು ಸಲ ನೋಡಿ, ಈ ಟಿ ಎ ಪಿ ಸಿ ಎಮ್ ಎಸ್ಸು, ಡಿ ಸಿ ಸಿ ಬ್ಯಾಂಕು, ಮತ್ತೀಗ ಅಕ್ಕೆಬಾಳೊಬ್ಳಿ ಜಿಲ್ಲಾ ಪಂಚಾಯತ್ ಆಲಿ ಮೆಂಬ್ರು, ಅದು ಅಭಿವೃದ್ಧಿ ಅದು ಇದುವರೆಗೂ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಬಂದಿಲ್ಲ. ಇವರು ಒಂದು ಸಲ ನೋಡಿದ ಬಿಡಿ, ಹಾಗಾಗಿ ಅವ್ರನ್ನ ಬೆಂಬಲಿಸಿ ಅಂತ ನಾನು ಇದು ಹೇಳ್ತೀನಿ.